ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ವ್ಯಾಪಕ ಪ್ರಮಾಣದ ಭ್ರಷ್ಟಾಚಾರ ನಡೆದಿತ್ತು ಎಂದು ಆರೋಪಿಸಿ ಲೋಕಾಯುಕ್ತಕ್ಕೆ ದೂರು ನೀಡಿರುವ ಬಿಜೆಪಿಯವರು ಮೂರುವರೆ ವರ್ಷ ಈ ಬಗ್ಗೆ ತನಿಖೆ ಮಾಡಿಸದೇ ಕಡಲೆಕಾಯಿ ತಿನ್ನುತ್ತಿದ್ದ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪ್ರಶ್ನಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಳೆದ ಮೂರುವರೆ ವರ್ಷದಿಂದ ನೀವೇ ಆಡಳಿತ ಮಾಡುತ್ತಿದ್ದೀರಾ ಈ ಬಗ್ಗೆ ತನಿಖೆ ಮಾಡಿಸಬೇಕಿತ್ತು ಎಂದಿದ್ದಾರೆ ಬಿಜೆಪಿ ನಾಯಕರ ಮಧ್ಯೆ ಆಂತರಿಕ ಜಗಳ ಜೋರಾಗಿದೆ ಹಾಗಾಗಿ ಕಾಂಗ್ರೆಸ್ನಲ್ಲಿದ್ದ ಸುಧಾಕರ್ನ ಕೈಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಮೂವತ್ತೈದು ಸಾವಿರ ಕೋಟಿ ರು ಆರೋಪವನ್ನು ಬಿಜೆಪಿಯವರು ಮಾಡಿಸಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು ಕಾಂಗ್ರೆಸ್ನ ಪ್ರಜಾಧ್ವನಿ ಯಾತ್ರೆಯಿಂದ ಬಿಜೆಪಿ ನಾಯಕರ ತಲೆ ಕೆಟ್ಟು ಹೋಗಿದೆ ಕಾಂಗ್ರೆಸ್ ಉಚಿತ ವಿದ್ಯುತ್ ಮನೆ ಯಜಮಾನಿಗೆ ಎರಡು ಸಾವಿರ ಯೋಜನೆ ಜಾರಿ ಭರವಸೆಯಿಂದ ತಲೆಕಿಡಿಸಿಕೊಂಡಿದ್ಗಾರೆ ಹೀಗಾಗಿ ಸುಳ್ಳು ಆರೋಪಗಳ ಮೂಲಕ ಜನರ ಗಮನ ಬೇರೆಡೆ ಸೆಳೆಯುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ರು ಯಡಿಯೂರಪ್ಪ ಬೊಮ್ಮಾಯಿ ಸಿಟಿ ರವಿ ಕಟೀಲು ಎಲ್ಲರ ನಡುವೆ ಜಗಳವಿದೆ ಅದನ್ನು ವಿಷಯಾಂತರ ಮಾಡಲು ಸಚಿವ ಸುಧಾಕರ್ ಅವರಿಂದ ಸುಳ್ಳು ಆರೋಪಗಳನ್ನು ಮಾಡಿಸಲಾಗುತ್ತಿದೆ ಎಂದರು ಬಿಜೆಪಿಯವರು ತಾವು ತಿಂದು ಕಾಂಗ್ರೆಸ್ ಮೂತಿಗೆ ಹೊರಸುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದರು ಸಚಿವ ಸುಧಾಕರ್ ವಿರುದ್ದವೇ ದೊಡ್ಡ ಭ್ರಷ್ಟಾಚಾರದ ಆರೋಪವಿದೆ ಕೋವಿಡ್ ಸಮಯದಲ್ಲಿ ಬೆಡ್ ಕೊಡೋದರದಲ್ಲೂ ಭ್ರಷ್ಟಾಚಾರವಿದೆ ಎಂದು ಸಂಸದ ತೇಜಸ್ವಿ ಸೂರ್ಯ ಹೇಳಿದ್ದಾರೆ ಬಿಜೆಪಿಯವರ ಆಟ ಬಹಳ ದಿನ ನಡೆಯಲ್ಲ ಇನ್ನು ಐವತ್ತು ದಿನ ಅಷ್ಟೇ ವಿಧಾನಸೌಧವನ್ನು ಗಂಜಲ ಹಾಗೂ ಡೆಟಲ್ ಹಾಕಿ ಕ್ಲೀನ್ ಮಾಡಿಸಬೇಕಿದೆ ಎಂದರು ಬಿಜೆಪಿಯಲ್ಲಿ ಎಂತೆಂಥ ನಾಯಕರಿದ್ದಾರೆ ಅವರೆಲ್ಲ ಮಾತನಾಡುತ್ತಿಲ್ಲ ಸಚಿವ ಸುಧಾಕರ್ ಅಂತವರು ಮಾತನಾಡುತ್ತಿರುವುದು ಹಾಸ್ಯಾಸ್ಪದ ಎಂದು ವ್ಯಂಗ್ಯವಾಡಿದರು